ಬಿಜೆಪಿ ಆಡಳಿತಾವಧಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಆಗ್ರಹಿಸಿದರು. ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಿಜೆಪಿ ನೇತೃತ್ವದಲ್ಲಿ ಡಿಸಿಸಿ ಬ್ಯಾಂಕ್ನಲ್ಲಿ ಸುಮಾರು 98 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಈ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಒಂದೊಂದು ಹುದ್ದೆಗೂ 40-50 ಲಕ್ಷ ರೂಪಾಯಿ ಪಡೆಯಲಾಗಿದೆ. ನಿಯಮಗಳನ್ನು ಉಲ್ಲಂಘಿಸಿ ನೇಮಕ ಮಾಡಿಕೊಳ್ಳಲಾಗಿದೆ. ಅರ್ಹತೆ ಇಲ್ಲದವರಿಗೂ ಕೂಡ ಹುದ್ದೆ ನೀಡಲಾಗಿದೆ. ಕೆಲವು ನಿರ್ದೇಶಕರನ್ನು ಹೊರತುಪಡಿಸಿದರೆ ಆಡಳಿತ ಮಂಡಳಿ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಿದರು. ನಾವು ನಿಮ್ಮ ಪರ್ಮಿಷನ್ನೇ ಕಾಯ್ತೇವೆ. ವಕ್ತಾರರು ಆದಂತಹ ಮಾಜಿ ಅಧ್ಯಕ್ಷರು, ನಾಳೆ ದಿವಸ ಡಿಸಿಸಿ ಬ್ಯಾಂಕಿನ ಚುನಾವಣೆ ನಡೀತಾ ಇದೆ. ಹಿಂದೆಂದೂ ಕಾಣದೇ ಇರುವಂತಹ ಒಂದು ಪೈಪೋಟಿ, ಎಲ್ಲ ತರದ ವಾಮ ಮಾರ್ಗಗಳ ಅನುಸರಣೆ, ಎಂಎಲ್ಎ ಎಂಪಿಗಳ ಅತ್ಯಂತ ಸಕ್ರಿಯ ಪಾಲ್ಗೊಳ್ಳುವಿಕೆ ಮೊದಲನೇ ಬಾರಿ ಕಂಡು ಬರ್ತಾ ಇದೆ. ಹಿಂದೆಂದೂ ಕೂಡ ಮತದಾರರಿಗೆ ಇಷ್ಟೊಂದು ಆಮಿಷಗಳನ್ನು ಒಡ್ಡಿ ಮತವನ್ನು ಖರೀದಿ ಮಾಡುವಂಥ ಪ್ರಯತ್ನವನ್ನು ಇಂದು ಯಾರೂ ಮಾಡಿರಲಿಲ್ಲ. ಆ ದಾಖಲೆಯನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲೂ ಮಾಡಿದಂಥ ಬಿಜೆಪಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲೂ ಕೂಡ ಮಾಡ್ತಾ ಇದೆ. ನಮಗೆ ಆಶ್ಚರ್ಯ ಇದು, ಡಿಸಿಸಿ ಬ್ಯಾಂಕಿನ ಚುನಾವಣೆ ಇಷ್ಟೊಂದು ಪ್ರಾಮುಖ್ಯತೆ, ರಾಜ್ಯದ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಮಾಜಿ ಮುಖ್ಯಮಂತ್ರಿಗಳೂ ಕೂಡ ಬೇಕು ಅನ್ನೋ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಪ್ರಾರಂಭವಾದದ್ದು. ಹೊರಗಡೆಯ ಹಣವಂತರ ಕೈಗೆ ರೈತರು ಸಿಕ್ಕಾಕ್ಕೊಳ್ಬಾರ್ದು, ಸಣ್ಣ ಸಣ್ಣ ವ್ಯಾಪಾರಿಗಳು ಸಿಕ್ಕಾಕ್ಕೋಬಾರ್ದು, ಅವರ ಮೀಟರ್ ಬಡ್ಡಿಗಳಿಗೆ ಬಲಿಯಾಗಬಾರ್ದು. ಆ ಕಾರಣಕ್ಕೋಸ್ಕರ ಸಹಕಾರಿ ಸಂಸ್ಥೆಯಲ್ಲಿ ಅತ್ಯಂತ ಕಡಿಮೆ ಸುಲಭ ದರದ ಬಡ್ಡಿಗೆ ಮತ್ತು ಸುಲಭವಾಗಿ ಸಾಲ ಕೊಡೋಕ್ಕೋಸ್ಕರ ಈ ಆಂದೋಲನ ಪ್ರಾರಂಭ ಆಗಿತ್ತು. ಅದರ ಒಂದು ಭಾಗ ಡಿಸಿಸಿ ಬ್ಯಾಂಕ್. 45 ಲಕ್ಷ ಕೊಟ್ಟು ಬಂದ ಆಯ್ಕೆಯಾದಂಥ ಒಬ್ಬ ನೌಕರ ಸಾಲ ತೆಗೆದುಕೊಂಡು ಬಂದಿದ್ದರೆ ಇವರು ಕೊಡೋ ಪ್ರತಿ ತಿಂಗಳ ಸಂಬಳ ಕೂಡ ಸಾಕಾಗೋದಿಲ್ಲ ಬಡ್ಡಿ ಕಟ್ಟೋಕ್ಕೆ. ಆದರೆ ಉದ್ಯೋಗ ಪುರುಷ ಲಕ್ಷಣಂ ಅಂತ ಹೇಳಿ, ಪಾಪ ನಮ್ಮ ಮಗ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಬೇಕು ಅಂತಕ್ಕಂಥ ಒಂದು ಉಮೇದಿನಿಂದ ಅವರ ತಂದೆ ತಾಯಿಗಳು ಸಾಲ ಸೋಲ ಮಾಡಿ ಕೊಟ್ಟಿದ್ದಾರೆ. ಅಂಥವರಿಗೆ ಅನ್ಯಾಯವನ್ನು ಬಿಜೆಪಿ ನೇತೃತ್ವದ ಹಿಂದಿನ ಬಾಡಿ ಆಡಳಿತ ಮಂಡಳಿ ಮಾಡಿದೆ, ಅದನ್ನು ತಮ್ಮ ಮುಂದೆ ಈ ಚುನಾವಣೆಯಲ್ಲಿ ಯಾಕಿಷ್ಟೊಂದು ತುರುಸಿನ ಸ್ಪರ್ಧೆ ಅನ್ನೋ ಕಾರಣವನ್ನು ಹೇಳೋಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಎಂಥ ದುಷ್ಟರಿದ್ದಾರೆ ಅಂದರೆ ಹಿಂದಿನ ಆಡಳಿತ ಮಂಡಳಿಯವರು ಆಯ್ಕೆಯಾದಂಥ 98 ಜನಗಳಿಗೆ ಅವರಿನ್ನೂ ಕೆಲಸಕ್ಕೆ ಸೇರಿರ್ತಾರೆ, ಆ ಪ್ರೊಬೇಷನ್ ಪೀರಿಯಡೇ ಮುಗಿದಿಲ್ಲ. ಅವರು ಕೊಡೋ ದುಡ್ಡು ಸ್ವಲ್ಪ ಕಡಿಮೆ ಆಗಿದ್ದರೆ ವಸೂಲಿ ಮಾಡಿಕೊಳ್ಳೋ ಮಾರ್ಗ ಏನು ಅಂದರೆ, ಅಷ್ಟು ಜನಕ್ಕೆ ಇನ್ನೂ ಅವರು ಖಾಯಂ ನೌಕರರೇ ಅಲ್ಲ, ಪ್ರೊಬೇಷನ್ ಪೀರಿಯಡ್, ಅವರೆಲ್ಲರಿಗೂ ಸಾಲವನ್ನು ಮಂಜೂರು ಮಾಡ್ತಾರೆ. ಸಾಲವನ್ನು ಮಂಜೂರು ಮಾಡಿ
ಏಕಕಾಲದಲ್ಲಿ ಎಲ್ಲರಿಗೂ ಬಿಡುಗಡೆ ಆಗುತ್ತೆ, ಏಕಕಾಲದಲ್ಲಿ ಒಂದೇ ದಿನ ಎಲ್ಲ ಡ್ರಾ ಆಗತ್ತೆ. ಆ ಡ್ರಾ ಆದಂಥ ಹಣವನ್ನು ಯಾರು ಕೆಲವು ನಿರ್ದೇಶಕರನ್ನು ಹೊರತುಪಡಿಸಿ ಇನ್ನೆಲ್ಲರಿಗೂ ಕೂಡ ಹಣವನ್ನು ಸಂದಾಯ ಮಾಡ್ತಾರೆ. ಇದು ದಾಖಲೆಯಲ್ಲಿದೆ. ಏಕಕಾಲದಲ್ಲಿ ಪ್ರೊಬೇಷನ್ ಪೀರಿಯಡ್ ಮುಗಿದೇ ಇರತಕ್ಕಂಥ ಹೊಸ ಅಭ್ಯರ್ಥಿಗಳಿಗೆ ಒಂದೆರಡು ತಿಂಗಳಲ್ಲೇ ಸಾಲ ಕೊಡುವಂಥದ್ದು. ಯಾವ ಆಧಾರದ ಮೇಲೆ ಕೊಡ್ತಾರೆ, ಯಾವ ಶ್ಯೂರಿಟಿ, ಹೇಗೆ ಅವರ ಸ್ಯಾಲ್ರಿ ಒಳಗೆ ಕಟಿಂಗ್ ಮಾಡ್ತಾರೆ? ನಿಯಮಾವಳಿಯ ಉಲ್ಲಂಘನೆ. ಪ್ರೊಬೇಷನ್ ಪೀರಿಯಡಲ್ಲಿ ಇರ್ತಕ್ಕಂಥವ್ರಿಗೆ ಸಾಲವನ್ನು ಕೊಟ್ಟದ್ದು ಎಂಪ್ಲಾಯೀಸ್ಗೆ, ಆ ಎಲ್ಲ ಹಣ ಅವ್ರ ಹೆಸರಿಗೇನು ಸಾಲ ರೂಪದಲ್ಲಿ ಹೊಸದಾಗಿ ಆಯ್ಕೆ ಆದವ್ರಿಗೆ ಮಾತ್ರ ಇದು ಅನ್ವಯ ಆಗಿರೋದು, ಎಲ್ಲ ಎಂಪ್ಲಾಯಿಗಳಿಗೆಲ್ಲ. ಅದನ್ನು ಡ್ರಾ ಮಾಡ್ತಾರೆ ಏಕಕಾಲದಲ್ಲೇ, ಎಲ್ಲ ಡ್ರಾ ನಿಂತ್ಕೊಂಡು ಡ್ರಾ ಮಾಡಿಸ್ಕೊಂಡು ಆ ಹಣವನ್ನು ತೆಗೆದುಕೊಂಡೋಗಿ ಆಡಳಿತ ಮಂಡಳಿ ಹಂಚಿಕೊಳ್ಳುತ್ತೆ. ಇದೊಂದು ಪಾಯಿಂಟ್ ತನಿಖೆ ಆದರೆ ಸಾಕು, ಒಬ್ಬ ನೂತನವಾಗಿ ಆಯ್ಕೆಯಾದಂಥ ಒಬ್ಬ ನೌಕರ ಅವನ ಪ್ರೊಬೇಷನ್ ಪೀರಿಯಡ್ ಮುಗಿದೇನೆ ಅಷ್ಟೊಂದು ದೊಡ್ಡ ಮಟ್ಟದ ಸಾಲ ಯಾಕೆ ಮಂಜೂರಾಯಿತು? ಮಂಜೂರಾದ ಮೇಲೆ ಏಕಕಾಲದಲ್ಲೇ ಮಂಜೂರಾದದ್ದು, ಒಂದೇ ದಿನ ಡ್ರಾ ಮಾಡೋದು, ಅಂಥ ಅನಿವಾರ್ಯತೆಗಳು ಏನಿತ್ತು ಅನ್ನೋದನ್ನು ಸ್ವಲ್ಪ ಕಣ್ ತೆರೆದು ನೋಡಿದರೆ ಅದು ಯಾರ್ಯಾರಿಗೆ ಸಂದಾಯ ಆಯಿತು ಅಂತ ಗೊತ್ತಾಗ್ತದೆ. ಆ ಥರ ಸಾಲ ಕೊಟ್ಟು ಲಂಚ ವಸೂಲಿ ಮಾಡಿದಂಥ ದಾಖಲೆಯ ಪ್ರಕರಣ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್. ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರವನ್ನು ಹಿಂದಿನ ಆಡಳಿತ ಮಂಡಳಿ ಮಾಡಿತು ಅಂತಂದರೆ, ಬ್ಯಾಂಕ್ನಲ್ಲಿ 6ನೇ ವೇತನ ಆಯೋಗ ಕಳೆದ ಬಾರಿದು, ಈ 7ನೇದು ಬರಬೇಕು. 6ನೇ ವೇತನ ಆಯೋಗ ಜಾರಿ ಆಯಿತು. ಜಾರಿ ಆದಾಗ ನಮ್ಮ ಎಂಪ್ಲಾಯೀಸ್ಗಳಿಗೆ ಅರಿಯರ್ಸ್ ತಕ್ಷಣಕ್ಕೆ ಬರಲಿಲ್ಲ, 3-4 ತಿಂಗಳ ಅರಿಯರ್ಸನ್ನು ಒಟ್ಟಿಗೆ ಕೊಟ್ಟರು. ಆಮೇಲೆ ಎಸ್ಟಿಮೇಟ್ ತಗೋತಾರೆ, ದಾಖಲೆಯಲ್ಲಿದೆ. ದುಡ್ಡು ಯಾವಾಗ ಬಿಡುಗಡೆ ಮಾಡಿದ್ರಿ, ಅವರು ತಮ್ಮ ದರಪಟ್ಟಿ ಯಾವತ್ತು ಕೊಟ್ಟರು, ದಾಖಲೆಯಲ್ಲಿದೆ. ಇದು ನಾನು ಯಾವುದು ವೇಗಾಗಿ ಮಾಡ್ತಿರ್ತಕ್ಕಂಥ ಆಪಾದನೆ ಅಲ್ಲ, ಇದು ದಾಖಲೆಯಲ್ಲಿದೆ ಅಂತ ಹೇಳಿದರೆ ಅವ್ರು ಏನೇನು ವರದಿ ಕೊಡದೆ ಎಲ್ಲ ಸರಿ ಇದೆ ಅಂಥೇಳಿ ಅವರು ಒಂದಿಷ್ಟು ಸ್ವಾಹ ಮಾಡಿ ದಾಖಲೆ ಕಣ್ಣಿಗೆ ರಾಚುವಂತೆ ಎಲ್ಲ ಉಲ್ಲಂಘನೆಗಳು ಕಾಣಿಸ್ತಾ ಇರುತ್ತೆ. ಅವರು ಪಾಲ್ದಾರರಾಗ್ತಾರೆ ಇದರಲ್ಲಿ. ಈ ಥರ ಭಾಳ ದೊಡ್ಡ ಪ್ರಮಾಣದಲ್ಲಿ 100+ ಕೋಟಿ ರೂಪಾಯಿ ಹಗರಣ, ಸಾಲ ಮಂಜೂರು ಮಾಡೋದಿರಲಿ, ಸಾಲ ಮನ್ನಾ ಮಾಡೋದಿರಲಿ, ರಿನ್ಯೂವಲ್ಗಳಿರಲಿ, ಇದು ನನ್ನ ಹೆಸರು ಮಂಜುನಾಥ್. ಒಂದು ನಿಯಮಗಳನ್ನು ಗಾಳಿಗೆ ತೋರಿ ಅವ್ರದ್ದೇ ಆಗಿರತಕ್ಕಂತಹ ನಿಯಮಗಳನ್ನು ಇಟ್ಟುಕೊಂಡು ಪಾರದರ್ಶಕತೆಯನ್ನೇ ತೋರದೆ ಈ ಒಂದು ಪರೀಕ್ಷೆಯನ್ನು ಮಾಡಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಬ್ಯಾಂಕಿನ ನೇಮಕಾತಿಯಿಂದ ಹೊರದೂಡಿ ಕೇವಲ ಭ್ರಷ್ಟಾಚಾರದ ಮೂಲಕವಾಗಿ ಯಾರಲ್ಲಿ ಹಣ ಇರುತ್ತೋ ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಅದರಲ್ಲಿ ಸೇರ್ಪಡೆ ಆಗಿರತಕ್ಕಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ ಅಂತಕ್ಕಂಥದ್ದನ್ನು ನಾವು ತಿಳಿಸ್ಬೋದು. ನಂತರದಲ್ಲಿ ನಾವು ಕೋರ್ಟಿಗೆ ಹೋದಿವಿ, ಇದೇ ವಿಚಾರವಾಗಿ ಕೋರ್ಟಿಗೆ ಹೋದಿವಿ. ಕೋರ್ಟಲ್ಲಿ ಅವರಿಗೆ ನಾನು ಮತ್ತು ಆಕಾಶ್ ಅಂಥೇಳಿ, ಶಿಕಾರಿಪುರದ ಆಕಾಶ್ ಅಂಥೇಳಿ, ಅದರಲ್ಲಿ ನಾನು ಕ್ಲಾರಿಕಲ್ ಫಸ್ಟಿಗೆ ಅಪ್ಲೈ ಮಾಡಿರ್ತಕ್ಕಂಥ ವ್ಯಕ್ತಿ, ಅವನು ಅಟೆಂಡರ್ ಫಸ್ಟಿಗೆ ಹಾಕಿದರು. ಫಸ್ಟ್ ಸಂಬಂಧಪಟ್ಟಂಗೆ ಅಂದರೆ ಪ್ರಶ್ನೆ ಪತ್ರಿಕೆ ವಾಪಸ್ ತೊಗೊಂಡಾಗ ನಾವು ಸಂಬಂಧಪಟ್ಟಿರ್ತಕ್ಕಂತಹ ಡಿ ಆರ್ ಮತ್ತು ಡಿ ಸಿ ಅವ್ರ ಗಮನಕ್ಕೆ ನಾವು ತೊಗೊಂಡ್ಬಂದಿವಿ. ಅದರಲ್ಲಿ ಯಾವುದೇ ಪ್ರಯೋಜನ ಆಗದೇ ಇದ್ದಾಗ ನಂತರ ನಾವು ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ನಾವು ಹೈಕೋರ್ಟ್ನ ಮೊರೆ ಹೋಗ್ತಾ ಇದ್ವಿ. ಮೊರೆ ಹೋದಾಗ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾರೆ. ಆದರೂ ಕೂಡ ಅದನ್ನು ಯಾವುದನ್ನು ಕೂಡ ಸರಿಯಾಗಿ ಗಮನ ತೆಗೆದುಕೊಳ್ಳದೆ ತಮ್ಮದೇ ಆಗಿರ್ತಕ್ಕಂಥ ಒಂದು ರೂಪರೇಷೆಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಒಂದು ನೇಮಕಾತಿಯನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ದುರ್ಘಟನೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಈಗ ಅದು ಕೋರ್ಟಲ್ಲಿ ಅದು ಎಮರ್ಜೆಂಟಿಂಗ್ ನೋಟಿಸ್ ಕೂಡ ಅವ್ರಿಗೆ ಇಶ್ಯೂ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಚೆನ್ನಾಗಿ ತನಿಖೆ ಆಗುತ್ತೆ. ಏನು ದುಡ್ಡು ಕೊಟ್ಟಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಹೊರಗಡೆ ಬರ್ತಾರೆ ಅಂತಕ್ಕಂತಹ ಒಂದು ಕಾನೂನು ಮರೆಯನ್ನು ಹೋಗಿರೋದ್ರಿಂದ ನಮಗೆ